ನಾನು ಈಗ ಸ್ಟೇಟ್ಮೆಂಟ್ ತಗೊಂಡಿದ್ದೀನಿ ತಗೊಂಡಿದ್ದಾರೆ ಸರ್ ತಗೊಂಡಿದ್ದಾರೆ ಸರ್ ತಗೊಂಡಿದ್ದಾರೆ ಸರ್ ಕೊಟ್ಟಿದ್ದಾರೆ ಸರ್ ಕೊಟ್ಟಿದ್ದಾರೆ ಅವ್ರು ಹೇಳಿದರು ಇದು ಒರಿಜಿನಲ್ ಆಗಿದ್ರೆ ನಾವು ಇವಾಗಲೂ ಅರೆಸ್ಟ್ ಮಾಡೋದು ನಿಮ್ಮನ್ನು ಅಂತ ಹೇಳಿದರು ನನ್ನ ಒರಿಜಿನಲ್ ಆಗಿದ್ರೆ ಒಂದೇನಪ್ಪ ಅಂದರೆ ಅದು ಅಳತೆ ಉದ್ದವನ್ನ ಬರ್ಕಂದ್ರೆ ಅದು ಎಷ್ಟು ವೆಯ್ಟ್ ಅಂತ ಗೊತ್ತಿಲ್ಲ ಯಾಕಂದ್ರೆ ಯಾರೋ ಬೇರೆ ಜೋಡಿಸ್ಬಿಟ್ಟು ನಾನೇನ ಒಂದು ಮತ್ತೆ ಗೊತ್ತು ಭಯ ಅನ್ನೋದು ಎಲ್ಲರಿಗೂ ಇರುತ್ತೆ ಆ ಥರ ಆಗಲ್ಲ ವೆಯ್ಟ್ ಒಂದು ಹಾಕ್ಬೋದಾಗಿತ್ತು ಇದು ಎಷ್ಟು ಗ್ರಾಮ್ ಇದೆ ನಮ್ಮಂತ ತಗಂದಾಗ ಉದ್ದ ಅಳತೆ ತಗೋದು ವೆಯ್ಟ್ ಒಂದು ಮರ್ಚ್ ಮಾಡಿಲ್ಲ ನಾವು ಅದನ್ನು ಕೇಳಿದೆ ಸರ್ ದಯವಿಟ್ಟು ಒಂದು ವೆಯ್ಟ್ ಹಾಕಿ ಇದು ಎಷ್ಟು ಗ್ರಾಮ್ ಇದೆ ಅಂತ ಇವಾಗ ಯಾಕಂದ್ರೆ ಹುಲಿಯೊಬ್ರು ಲೈಟ್ ವೆಯ್ಟ್ ಇರುತ್ತೆ ಬೇರೆಯವೆಲ್ಲ ವೆಯ್ಟ್ ಇರ್ತವೆ ಏನೇಳಿ ತುಂಬ ವೆಯ್ಟ್ ಇರ್ತವೆ ಹುಲಿಯೊಬ್ರೆಲ್ಲ ಲೈಟ್ ವೆಯ್ಟ್ ಇರ್ತದೆ ನಂಗೆ ಗೊತ್ತಿಲ್ಲ ಹುಲಿಯೊಬ್ರು ಹೇಗಿರುತ್ತೆ ಅಂತ ಹುಲಿಯೂರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ಆದರೆ ಒಂದು ವೆಯ್ಟ್ ಒಂದು ಬರೀರಿ ಅಂದೆ ನಾನು ಇಷ್ಟು ಗ್ರಾಮ್ ಇದೆ ತಗಂದಾಗ ಅದಾಗ ಗೊತ್ತಾಗತ್ತೆ ಇಷ್ಟು ಉದ್ದ ಇಷ್ಟು ಗ್ರಾಮ್ ಅಂತ ಯಾಕಂದ್ರೆ ಮನುಷ್ಯನ ಒಂದು ವೆಯ್ಟ್ ಬರಿಬೇಕಲ್ಲ ಎಲ್ಲದಕ್ಕೂ ವೆಯ್ಟ್ ಇರುತ್ತಲ್ವ ಆ ಥರ ಇಲ್ಲ ಸರ್ ಗೊತ್ತಿಲ್ಲ ಇಲ್ಲ ನನಗೆ ಅನುಮಾನ ಇರಲ್ಲ ಸರ್ ಯಾಕಂದ್ರೆ ಅದು ಯಾರೋ ಕಂಪ್ಲೇಂಟ್ ಕೊಟ್ಟರು ಮಾಡಿರುತ್ತಿತ್ತಲ್ವಾ ಎಲ್ಲರೂ ನಾನು ನಾವು ಟಿ ವಿ ನೋಡಿದ್ರೆ ಯಾರೋ ಕಂಪ್ಲೇಂಟ್ ಕೊಟ್ಟರು ಅಂತ ಮಾಡಿದ್ದು ಆಮೇಲೆ ಇಲ್ಲಿ ಏನಾಗುತ್ತೆ ಅಂದ್ರೆ ಜಗತ್ತಿನಲ್ಲಿ ನಾನೊಂದು ಯಾವಾಗಲೂ ಪ್ರೆಡಿಕ್ಷನ್ ಮಾಡ್ತಾ ಇದ್ದೆ ನಾನೊಬ್ಬ ನ್ಯೂಮರಾಜ್ ಅಸ್ಟ್ರಾಲಜಿ ಈ ಸರಿ ಬಿಗ್ ಬಾಸ್ 8ನೇ ತಾರೀಕು ಉದ್ಘಾಟನೆ ಆಗುತ್ತೆ 2ನೇ ತಾರೀಕು ಅದು ನಿರೂಪಕ ಆಗ್ತಾರೆ ಈ ವರ್ಷದ ಅತಿ ಕೆಟ್ಟ ಡೇಟ್ 2 ಮತ್ತು 8 ಇವತ್ತು ಕೂಡ 26ನೇ ತಾರೀಕು ಇದನ್ನ ನನ್ನ ಮಾಧ್ಯಮದಲ್ಲಿ ಸಾಕಷ್ಟು ಪ್ರೆಡಿಕ್ಷನ್ ಮಾಡಿದ್ದೆ ಕರೋನಾ ಪ್ರೆಡಿಕ್ಷನ್ ಸಿಎಂ ಪ್ರೆಡಿಕ್ಷನ್ IPL ಮ್ಯಾಚ್ ಶುಭ್ಮನ್ ಗಿಲ್ 8ನೇ ತಾರೀಕು ಫಸ್ಟ್ 8ನೇ ತಾರೀಕು ಮ್ಯಾಚ್ ಆಡಲ್ಲ ಹಾರ್ದಿಕ್ ಪಾಂಡೆ 2ನೇ ತಾರೀಕು ಆಡಲ್ಲ ಸೌತ್ ಆಫ್ರಿಕಾ ಪ್ಲೇಯರ್ 17ನೇ ತಾರೀಕು 8ನೇ ತಾರೀಕು ಅವ್ನು ಕ್ಯಾಪ್ಟನ್ ಚೇಂಜ್ ಆದ ನ್ಯೂಜಿಲೆಂಡ್ ಕ್ಯಾಪ್ಟನ್ 8ನೇ ತಾರೀಕು ಚೇಂಜ್ ಆದ ಆಸ್ಟ್ರೇಲಿಯಾ ಕ್ಯಾಪ್ಟನ್ 8ನೇ ತಾರೀಕು ಫಸ್ಟ್ 8ನೇ ತಾರೀಕು ಸೋತರು ಹೇಳ್ತೀವಿ ಒಂದು ನಿಮಿಷ ನನಗೆ ಚೆನ್ನಾಗಿ ಬರ್ತದೆ ಬಿಗ್ ಬಾಸ್ ಮನೆ ವಾಸ್ತು ಇರೋಲ್ಲ ನಾನು ಹೋಗಿ ಪಕ್ಕದ ಮನೆಯಲ್ಲಿ ನನ್ನ ತಮ್ಮನ ಮದುವೆ 3ನೇ ತಾರೀಕು ನನ್ನ ತಮ್ಮನ ಪಕ್ಕದ ಚೌಟ ನಮ್ಮ ನೆಂಟರಿದ್ದೇನೆ 3ನೇ ತಾರೀಕು ಬಿಗ್ ಬಾಸ್ ವಾಸ್ತು ಏನಾಗುತ್ತಂದ್ರೆ ಅಗ್ನಿ ಮೂಲೆಯಲ್ಲಿ ನೀರು ಹರಿತಿದೆ ಅಗ್ನಿ ಮೂಲೆಯಲ್ಲಿ ನೀರು ಹರಿದಾಗ ಏನಾಗುತ್ತೆ ಅದು ದೊಡ್ಡ ಗಲಾಟೆ ಆಗುತ್ತೆ ಅರ್ಧ ನಿಲ್ಲುತ್ತೆ ಒಂದು ಕ್ರಾಶ್ ಆಗುತ್ತೆ ಅಂತ ಗೊತ್ತಿತ್ತು ಬಿಗ್ ಬಾಸ್ ಮನೆ ವಾಸ್ತು ನಾನು ನೋಡ್ಕೊಂಡು ಕಟ್ಟಕ್ಕಿಂತ ಮುಂಚೆ ವಾಯುಮೂಲೆ ಎಂಟ್ರೆನ್ಸ್ ಇಟ್ಟಿದ್ದಾರೆ ಆ ಎಂಟ್ರೆನ್ಸ್ ವಾಯುಮೂಲೆ ತುಂಬಾ ನೆಗೆಟಿವ್ ನೈಋತ್ಯದಲ್ಲಿ ಯಾವಾಗಲೂ ಓಪನ್ ಇದ್ದಾಗ ರೋಡ್ ಇದ್ರೆ ದೊಡ್ಡ ಮಾರ್ಕೆಟ್ ಆಗುತ್ತೆ ಆದರೆ ನೈಋತ್ಯದಲ್ಲಿ 2 ಟ್ರಾನ್ಸ್ಫಾರ್ಮ್ ಕಂಬ ಇಟ್ಟಿದ್ದಾರೆ ಹಾಗಾಗಿ ಇದು ದೊಡ್ಡ ನ್ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ